ವೆಲ್ಕಮ್ ಟು ಮಧು ಡಿಜಿಟೆಕ್ ಮೈ ಸೆಲ್ಫ್ ಸುರೇಶ್ ಸೊ ನಾನು ಇವತ್ತು ಬಂದು ನಿಮಗೆ ಐಆರ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಬಿ ಎಮ್ ಆರ್ 276 liter ಸೊ ಬಿ ಎಮ್ ಆರ್ ಅಂತ ಏನು ಕರಿತೀವಿ ಅಂದರೆ ಫ್ರೀಸರು ಬಂದು ನಿಮಗೆ ಬಾಟಮ್ ಇರುತ್ತೆ ಸೊ ಬಾಟಮ್ ಮೌಂಟೆಡ್ ರೆಫ್ರಿಜರೇಟರ್ ಸೊ ಫ್ರೀಸರ್ನ ಏನಕ್ಕೆ ಕೆಳಗಡೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಆ್ಯಕ್ಚುಲಿ ಇಂಡಿಯನ್ಸ್ ಬಂದು 25% ಮಾತ್ರ ಫ್ರೀಸರ್ನ ಯೂಸ್ ಮಾಡ್ತಾರೆ ಸೊ ಆನ್ ದಟ್ ರೀಸನ್ ಏನಾಗಿದೆ ಫ್ರೀಸರ್ ಬಂದು ನಿಮಗೆ ಕೆಳಗಡೆ ಇದೆ ಫ್ರಿಜ್ಜು ಮೇಲ್ಗಡೆ ಇದೆ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಸೊ ಇಲ್ಲಿ ಫ್ರೀಸರ್ ಬಂದು ಮೇಲ್ಗಡೆ ಇರೋದ್ರಿಂದ ಇಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೀವೇನೇ ಇಟ್ಟಿದ್ರು ಕೂಡ ಈಸಿಯಾಗಿ ವಿಸಿಬಲ್ ಆಗಿರುತ್ತೆ ಪ್ಲಸ್ ಆಕ್ಸೆಸಬಲ್ ಆಗಿರುತ್ತೆ ಸೊ ಆನ್ ದಟ್ ರೀಸನ್ ಇವ್ರು ಏನು ಮಾಡಿದ್ದಾರೆ ಬಾಟಮ್ ಫ್ರೀಸರ್ ಮಾಡಿದ್ದಾರೆ ಸೊ ಹೊರಗಡೆ ಬರ್ತೀರ ಅಂದರೆ ನಿಮಗೆ ಇದು ಬಂದು 3-star ರೇಟಿಂಗ್ ಇದೆ ಸೊ ಪರ್ ಇಯರ್ಗೆ ಬಂದು ನಿಮಗೆ 184 units ಕನ್ಸ್ಯೂಮ್ ಮಾಡುತ್ತೆ ಸೊ ಒಳಗಡೆ ಬರ್ತೀರ ಅಂದರೆ ಇದು ಬಂದು ರಿಮೂವಬಲ್ ಐಸ್ ಮೇಕಿಂಗ್ ಬಾಕ್ಸ್ ಇದೆ ಸೊ ನಿಮ್ಗೇನಾದರೂ ಸ್ಪೇಸ್ ಜಾಸ್ತಿ ಬೇಕು ಅಂದರೆ ರಿಮೂವ್ ಮಾಡಿ ಸೊ ಏನೋ ನೆಸೆಸಿಟಿ ಯೂಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾತ್ರ ನೀವು ಇಟ್ಕೋಬೋದು ಪ್ಲಸ್ ಕೂಲ್ ಪ್ಯಾಡ್ ಬರುತ್ತೆ ಸೊ ಆಫ್ಟರ್ ದ ಪವರ್ ಲಾಸ್ 9 to 12 hours ನಿಮಗೆ ಆ ಕೂಲ್ ಪ್ಯಾಡ್ ಏನಿದೆ ಬ್ಯಾಕಪ್ ಕೊಡುತ್ತೆ ಪ್ಲಸ್ ನೆಕ್ ಪೈನ್ ಬ್ಯಾಕ್ ಪೈನ್ ಏನಾದರೂ ಇದೆ ಅಂದರೆ ಅದಕ್ಕೂ ಸಹ ಯೂಸ್ ಆಗುತ್ತೆ ಸೊ ಇದು ಬಂದು ಕನ್ವರ್ಟಬಲ್ ಇದೆ 8-in-1 ಕನ್ವರ್ಟ್ ಇದೆಲ್ಲ ಬಂದು ನಿಮಗೆ ಮಿರರ್ ಗ್ಲಾಸ್ ವಿತ್ ಟಫನ್ ಗ್ಲಾಸ್ ಇದೆ ಸ್ಕ್ರ್ಯಾಚ್ ಪ್ರೂಫ್ ಬರುತ್ತೆ ವಿತ್ ಡೋರ್ ಥಿಕ್ನೆಸ್ನ ನೋಡ್ತೀರಾ ಅಂದರೆ 3 inches ಬರುತ್ತೆ ಸೊ ಡೋರ್ ಥಿಕ್ನೆಸ್ ವೈಸು ಕೂಡ ಚೆನ್ನಾಗಿದೆ ಪ್ಲಸ್ ಒಳಗಡೆ ಬಂದು ನಿಮಗೆ ಪ್ಯೂರ್ ಅಕ್ರಾಲಿಕ್ ಮೆಟಲ್ನ ಯೂಸ್ ಮಾಡಿದ್ದಾನೆ ಸೊ ಕೂಲಿಂಗ್ ರಿಟೆನ್ಷನ್ ನಿಮಗೆ ಚೆನ್ನಾಗಿರುತ್ತೆ ಸೊ ಇನ್ಸೈಡ್ ಬರ್ತೀರಾ ಅಂದರೆ ನೀವು ಈಗ ಕನ್ವರ್ಟ್ ಮಾಡೋದಿದ್ರೆ ಜಸ್ಟ್ ಈ ತ್ರೆ ಈ ಬಟನ್ನ 3 seconds ಹೋಲ್ಡ್ ಮಾಡಿಟ್ಕೊಂಡ್ರೆ ನಿಮಗೆ ಫ್ರೀಸರ್ ಇರೋದು ಫ್ರಿಜ್ಜಾಗಿ ಕನ್ವರ್ಟ್ ಮಾಡುತ್ತೆ ಸೊ ಫ್ರೀಸರ್ ಟೆಂಪ್ರೇಚರು ಫ್ರಿಜ್ ಟೆಂಪ್ರೇಚರ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಪ್ಲಸ್ ಎನರ್ಜಿ ಸೇವಿಂಗ್ ಮೋಡ್ ಅಂತ ಬರುತ್ತೆ ಸೊ ನೀವು ಈ ಫ್ರಿಜ್ನ ಎನರ್ಜಿ ಸೇವಿಂಗ್ ಮೋಡಲ್ಲಿಟ್ಟಾಗ ಫ್ರಿಜ್ಜು ಬಂದು ನಿಮಗೆ 5-star ರೇಟಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಅಂಡ್ ಅಗೇನ್ ವಾರಂಟಿ ವೈಸ್ ಬರ್ತೀರಾ ಅಂದರೆ 1 year ಎಂಟೈರ್ ಮಿಷಿನ್ ವಾರಂಟಿ ಇರುತ್ತೆ 10 year ಕಂಪ್ರೆಸರ್ ವಾರಂಟಿ ಇರುತ್ತೆ ಪ್ಲಸ್ ಇದ್ರ ಜೊತೆ ಬಂದು ನಿಮಗೆ ಇನ್ವರ್ಟರ್ ಮೋಟರ್ಗೂ ಕೂಡ 10 years ವಾರಂಟಿ ಸಿಗುತ್ತೆ ಆ್ಯಂಡ್ ಅಗೇನ್ ಒಳಗಡೆ ಬರ್ತೀರಾ ಅಂದರೆ ನಿಮಗೆ ನೇವಿ ಕೂಲಿಂಗ್ ಅಂತ ಕೊಟ್ಟಿದ್ದಾನೆ ಸೊ ಇದು ನೇವಿ ಕೂಲಿಂಗ್ ಏನು ಮಾಡುತ್ತೆ ಅಂದರೆ ಸರೌಂಡ್ 360 degree ಕೂಲಿಂಗ್ ಬರುತ್ತೆ ಸೊ ಸಮ್ಟೈಮ್ಸ್ ಇಲ್ಲಿ ಡೋರ್ ಕಂಪಾರ್ಟ್ಮೆಂಟಲ್ಲಿ ನೀವು ಏನೇ ಐಟಮ್ ಇಟ್ಟಿದ್ರು ಕೂಡ ಸೊ ಈ ಸರ್ಕಲಿಂದ ಕೂಲಿಂಗ್ ರೊಟೇಷನ್ ಆಗೋದ್ರಿಂದ ಇವನ್ ಡೋರ್ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ರು ಕೂಡ ಕೂಲಿಂಗ್ ಸಪ್ಲೈ ಆಗುತ್ತೆ ಸೊ ಇದು ಬಂದು ನಿಮಗೆ ಇಲ್ಲಿ ಫುಡ್ ಐಟಮ್ಸ್ ಏನಾದರೂ ಇದೆ ಅಂದರೆ ಇಲ್ಲಿ ಇಟ್ಕೋಬೋದು ಇಲ್ಲಿ ಬಂದು ಸೊ ಏನಾದರೂ ಬಾಟಲ್ಸು ಚೀಸು ಬಟರು ಮಿಲ್ಕು ಇದೆ ಅಂದರೆ ಇಲ್ಲಿ ಇಟ್ಕೋಬೋದು ಮತ್ತಿನ ಬಾಟಲ್ಸ್ ಇಲ್ಲಿ ಇಟ್ಕೋಬೋದು ಇಲ್ಲಿ ಫ್ರೂಟ್ಸ್ಗೆ ಸಪ್ರೇಟ್ ಕೊಟ್ಟಿರ್ತಾನೆ ವೆಜಿಟೇಬಲ್ಸ್ಗೆ ಸಪ್ರೇಟ್ ಕೊಟ್ಟಿರ್ತಾನೆ ನಿಮ್ಗೆ ಒಂದು ಕಂಪಾರ್ಟ್ಮೆಂಟ್ ಎಕ್ಸ್ಟ್ರಾ ಬೇಕು ಅಂದರೆ ಈ ಪೋರ್ಷನ್ನ ನೀವು ಕಂಪ್ಲೀಟ್ ರಿಮೂವ್ ಮಾಡ್ಬೋದು ಸೊ ಇದು ಕೂಡ ಫ್ರೀಸರ್ ಇದೆ ಸಪೋಸ್ ನಿಮ್ಗೇನಾದರೂ ಬೇಡ ಅಂದರೆ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೋಬೋದು ಡೋರ್ ಕಂಪಾರ್ಟ್ಮೆಂಟಲ್ಲಿ ನಿಮ್ಗೆ ಯಾವುದೇ ಬರೋದಿಂದ ಸೊ ಇಲ್ಲಿ ನಿಮಗೆ ಲಾರ್ಜಬಲ್ ಸ್ಪೇಸ್ ಸಿಗುತ್ತೆ ನಿಮಗೆ 8-in-1 ಮೋಡ್ಸ್ ಅಂತ ಬರುತ್ತೆ ಸೊ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ನಿಮ್ಗೆ ಯಾವ ಥರ ಬೇಕು ಫ್ರೀಸರ್ ಟು ಫ್ರಿಜ್ ಕನ್ವರ್ಟ್ ಮಾಡ್ಕೋಬೋದು ನೋಡಿ ಇದು ನಾರ್ಮಲ್ ಫ್ರೀಸರ್ಗೆ ಇದೆ ಫ್ರಿಜ್ಜಾಗೇ ಇದೆ ಸೊ ಇಲ್ಲಿ ಬಂದು ಮನೇಲಿ ಒಬ್ಬರೇ ಇದ್ದೀವಿ ಆ ಟೈಮಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಷ್ಟೇ ನಾವು ಯೂಸ್ ಮಾಡೋದು ಆ ಟೈಮಲ್ಲಿ ಕಂಪ್ಲೀಟ್ ಈ ಪೋರ್ಷನ್ನ ನೀವು ಆಫ್ ಮಾಡ್ಬೋದು ದೆನ್ ಫ್ರೀಸರ್ ಓನ್ಲಿ ಸೊ ನಿಮಗೆ ಫ್ರೀಸರ್ ಮಾತ್ರ ನೆಸೆಸಿಟಿ ಇದೆ ಫ್ರಿಜ್ ನೆಸೆಸಿಟಿ ಇಲ್ಲ ಅನ್ನೋ ಟೈಮಲ್ಲಿ ಕಂಪ್ಲೀಟ್ ಈ ಪೋರ್ಷನ್ನ ನೀವು ಆಫ್ ಮಾಡ್ಬೋದು ವೆಕೇಷನಲ್ಲಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನೀವೆಲ್ಲ ಹೊರಗಡೆ ಹೋಗ್ತೀರಾ ಪ್ಲಾನಿಂಗ್ ಇರುತ್ತೆ ಆ ಟೈಮಲ್ಲಿ ಇಲ್ಲಿರೋವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನೀವು ಫ್ರಿಜ್ಗೆ ಇಟ್ಟು ಅದನ್ನು ಫ್ರೀಸರ್ ಟು ಫ್ರಿಜ್ಜಾಗಿ ಕನ್ವರ್ಟ್ ಮಾಡಿ ಈ ಪೋರ್ಷನ್ನ ಆಫ್ ಮಾಡಿ ಆಚೆ ಹೋಗ್ಬೋದು ದೆನ್ ಸೊ ನಿಮಗೆ ಎಕ್ಸ್ಟ್ರಾ ವೆಜಿಟೇಬಲ್ ಅಂತ ಬರುತ್ತೆ ಸಮ್ಟೈಮ್ಸ್ ಪಾರ್ಟಿ ಇರುತ್ತೆ ಫೆಸ್ಟಿವಲ್ಸ್ ಇರುತ್ತೆ ಆ ಟೈಮಲ್ಲಿ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಂಬಂದು ಈ ಫ್ರೀಸರ್ನ ಕನ್ವರ್ಟ್ ಮಾಡಿ ನೀವು ಅಲ್ಲೂ ಕೂಡ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಬೋದು ಆ್ಯಂಡ್ ಅಗೇನ್ ಪಾರ್ಟಿ ಮೋಡ್ ಸೊ ಪಾರ್ಟಿ ಮೋಡಲ್ಲಿ ಏನಾಗುತ್ತೆ ಅಂದರೆ ಸೊ ಜ್ಯೂಸು ಲಿಕ್ವಿಡ್ ಐಟಮ್ಸು ಅದು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಸೊ ನೀವಿಲ್ಲಿ ಟೆಂಪ್ರೇಚರ್ನ ಜಾಸ್ತಿ ಮಾಡಿ ಫ್ರೀಸರ್ನ ಫ್ರೀಸರಾಗಿನೇ ಯೂಸ್ ಮಾಡ್ಬೋದು ಟರ್ಬೋ ಮೋಡ್ ನಿಮಗೆ ಕೂಲಿಂಗ್ ಜಾಸ್ತಿ ಬೇಕು ಲೈಕ್ ಇವಾಗ ಐಸ್ ಕ್ಯೂಬ್ಸ್ ಮಾಡ್ತಿರ್ತೀರಾ ಪಾರ್ಟಿ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಫ್ರೀಸರ್ನ ಫ್ರೀಸರಾಗೇ ಬಿಟ್ಕೊಂಡು ಇದನ್ನ ಬಂದು ಚಿಲ್ನೆಸ್ ಮಾಡ್ಕೋಬೋದು ಫ್ರೀಸರ್ನ ಅದೊಂದು ಆಪ್ಷನ್ ಇದೆ ಸೊ ಸಮ್ಮರಲ್ಲಿ ಬಂದು ನೀವು ಲಿಕ್ವಿಡ್ ಐಟಮ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ ಸೊ ಆ ಟೈಮಲ್ಲಿ ಇದನ್ನು ಕಂಪ್ಲೀಟ್ ಚಿಲ್ ಮಾಡಿ
ಸೊ ಈ ಪೋರ್ಷನ್ನ ನೀವು ಫ್ರೀಜರ್ ಫ್ರಿಜ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಇದು ಬಂದು ನಿಮಗೆ 100% ಫ್ರೀಜರ್ ಆಗಿರೋದಿಲ್ಲ, ಜಸ್ಟ್ ಚಿಲ್ ಅಷ್ಟೇ ಇರುತ್ತೆ. ಆ್ಯಂಡ್ ಅಗೇನ್ ಟ್ವಿನ್ ಇನ್ವರ್ಟರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾನೆ. ಸೊ ಟ್ವಿನ್ ಇನ್ವರ್ಟರ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ನಿಮಗೆ ಕೂಲಿಂಗ್ ಇಂಡಿವಿಜುವಲ್ ಆಗಿರುತ್ತೆ, ಸಪ್ರೇಟ್ ಕೂಲಿಂಗ್ ಫ್ಯಾನ್, ಸಪ್ರೇಟ್ ಇವಾಪರೇಟರ್. ಸೊ ಇಲ್ಲಿ ಸ್ಮೆಲ್ಲು ಬಂದು ನಿಮಗೆ ಇಲ್ಲಿ ಮಿಕ್ಸಪ್ ಆಗೋದಿಲ್ಲ. ಸೊ ಅದನ್ನು ಬಂದು ನಾವು ಟ್ವಿನ್ ಕೂಲಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ವಾರಂಟಿ ವೈಸ್ ಬಂದು ನಿಮಗೆ 10 ಇಯರ್ ಕಂಪ್ರೆಸರ್ ವಾರಂಟಿ ಇರುತ್ತೆ, ಎಂಟೈರ್ ಮಿಷಿನ್ ಬಂದು 1 ಇಯರ್ ಇರುತ್ತೆ.